ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಅಂದ್ರೆ ಎರಡು ಅಥವಾ ಮೂರು ಅಥವಾ ಅದಕ್ಕಿಂತಲೂ ಹೆಚ್ಚು ಬ್ಯಾಂಕ್ ಅಕೌಂಟ್ ಇರುವ ಪ್ರತಿಯೊಬ್ಬರಿಗೂ ಕೂಡ ಭಾರತೀಯ ರಿಸರ್ವ್ ಬ್ಯಾಂಕ್ ನಿಂದ ಬಿಗ್ ಶಾಕ್ ನೀಡಿದೆ ನಿಮ್ಮ ಬಳಿ ಒಂದೇ ಅಕೌಂಟ್ ಇದ್ರೆ ಈ ವಿಡಿಯೋವನ್ನ ನೋಡಲೇಬೇಡಿ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆ ಇದ್ರೆ ತಪ್ಪದೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ ದೇಶದ ಎಲ್ಲ ಬ್ಯಾಂಕುಗಳ ಬ್ಯಾಂಕ್ ಆಗಿರುವ ಆರ್‌ಬಿಐ ಬ್ಯಾಂಕ್ ಪ್ರತಿಯೊಬ್ಬರಿಗೂ ಕೂಡ ಹೊಸ ರೂಲ್ಸ್ ಜಾರಿಗೊಳಿಸುವುದರ ಮೂಲಕ ಬಿಗ್ ಶಾಕ್ ನೀಡುವುದರ ಜೊತೆಗೆ ದಂಡವನ್ನ ಸಹ ಹಾಕಲಾಗುತ್ತೆ ತಪ್ಪದೆ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಇತ್ತೀಚೆಗೆ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಕೂಡ ಬ್ಯಾಂಕ್ ಖಾತೆ ಹೊಂದುವುದು ಅನಿವಾರ್ಯ ಆದರೆ ಬಹಳಷ್ಟು ಜನರು ಒಂದು ಅಕೌಂಟ್ ಗಿಂತ ಹೆಚ್ಚು ಅಕೌಂಟ್ ಅನ್ನು ಹೊಂದಿರೋದು ಇತ್ತೀಚೆಗೆ ಸಾಮಾನ್ಯವಾಗಿ ಬಿಟ್ಟಿದೆ ಒಬ್ಬ ವ್ಯಕ್ತಿ ಒಂದು ಬ್ಯಾಂಕ್ ಅಕೌಂಟ್ ಹೊಂದಿರುವುದು ಉತ್ತಮ ಆದರೆ ಎರಡು ಅಥವಾ ಎರಡಕ್ಕಿಂತಲೂ ಹೆಚ್ಚು ಬ್ಯಾಂಕ್ ಅಕೌಂಟ್ ಹೊಂದಿರುತ್ತಾರೆ ಇಂತಹ ಗ್ರಾಹಕರನ್ನ ಗಮನದಲ್ಲಿರಿಸಿಕೊಂಡು ಇತ್ತೀಚೆಗಷ್ಟೇ ರಿಸರ್ವ್ ಬ್ಯಾಂಕ್ ಮತ್ತು ಕೇಂದ್ರ ಸರ್ಕಾರ ಹೊಸ ರೂಲ್ಸ್ ಜಾರಿಗೊಳಿಸಿ ಎಲ್ಲಾ ಗ್ರಾಹಕರಿಗೆ ಬಿಗ್ ಶಾಕ್ ನೀಡಿದೆ ನೀವು ಒಂದಕ್ಕಿಂತ ಹೆಚ್ಚು ಬ್ಯಾಂಕುಗಳಲ್ಲಿ ಖಾತೆಯನ್ನು ಹೊಂದಿದ್ರೆ ಅದರಲ್ಲೂ ತುಂಬಾ ಸಮಯದಿಂದ ಆ ಖಾತೆಯನ್ನು ಬಳಸದೇ ಇದ್ರೆ ಕೂಡಲೇ ಆ ಅಕೌಂಟ್ ಅನ್ನು ಕ್ಲೋಸ್ ಮಾಡುವುದು ಒಳಿತು ಒಂದು ವೇಳೆ ಆ ಅಕೌಂಟ್ ಕ್ಲೋಸ್ ಮಾಡಿಸದೇ ಹೋದಲ್ಲಿ ಬ್ಯಾಂಕ್ಗೆ ನೀವು ಹೆಚ್ಚಿನ ಮೊತ್ತದ ಹಣವನ್ನು ಪಾವತಿಸಬೇಕಾಗುತ್ತದೆ ಅದು ದಂಡದ ರೂಪದಲ್ಲಿ ಬ್ಯಾಂಕಿನ ನಿಯಮಗಳ ಪ್ರಕಾರ ಗ್ರಾಹಕ ತನ್ನ ಖಾತೆಯಲ್ಲಿ ಕನಿಷ್ಠ ಹಣವನ್ನು ಇಟ್ಟು ನಿಯಮಿತವಾಗಿ ಹಣದ ವ್ಯವಹಾರ ನಡೆಸಲೇಬೇಕು ಇಲ್ಲವಾದಲ್ಲಿ ಬ್ಯಾಂಕ್ ಗ್ರಾಹಕನಿಗೆ ಹೆಚ್ಚಿನ ದಂಡ ವಿಧಿಸುತ್ತದೆ ಹೀಗಾಗಿ ಬ್ಯಾಂಕ್ ಖಾತೆಯನ್ನು ನಿಷ್ಕ್ರಿಯಗೊಳಿಸಿ ಎಂದು ಪರಿಣಿತರು ಸಲಹೆಯನ್ನು ನೀಡುತ್ತಾರೆ ಆದ್ದರಿಂದ ನಿಮ್ಮ ಬ್ಯಾಂಕ್ ಖಾತೆಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳ ಜೊತೆಗೆ ಕೂಡಲೇ ಬ್ಯಾಂಕಿಗೆ ತೆರಳಿ ನಿಮ್ಮ ಖಾತೆಯನ್ನು ಕ್ಲೋಸ್ ಮಾಡಿಸುವುದು ಒಳಿತು ಯಾಕಂದ್ರೆ ನಿಮ್ಮ ಎಲ್ಲ ಹೂಡಿಕೆಗಳು ಸಾಲ ವ್ಯಾಪಾರ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ವಿಮೆ ಇನ್ಶೂರೆನ್ಸ್ ನೊಂದಿಗೆ ಸಂಪರ್ಕ ಹೊಂದಿರುವ ಪೇಮೆಂಟ್ಗಳನ್ನ ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಮಾಡಲಾಗಿರುತ್ತೆ 10,000 ಮಿನಿಮಮ್ ಬ್ಯಾಲೆನ್ಸ್ ಇಂದಿನ ದಿನಮಾನದಲ್ಲಿ ಬಹುತೇಕ ಎಲ್ಲ ಬ್ಯಾಂಕುಗಳು ಸಂಬಳ ಖಾತೆ ಅಲ್ಲದೆ ಉಳಿತಾಯ ಖಾತೆಗಳಿಗೂ ಕೂಡ 10,000ದವರೆಗೂ ಮಿನಿಮಮ್ ಬ್ಯಾಲೆನ್ಸ್ ಮೊತ್ತ ಇಳಿಸಬೇಕು ಎಂದು ನಿಯಮಗಳನ್ನು ಹಾಕಿಕೊಂಡಿದೆ ಅಂದ್ರೆ ಒಂದು ತಿಂಗಳಲ್ಲಿ ಬ್ಯಾಂಕ್ ಖಾತೆಯಲ್ಲಿ ಒಮ್ಮೆಯಾದರೂ 10,000 ನಿಮ್ಮ ಖಾತೆಯಲ್ಲಿ ಇರಬೇಕು ಅಕಸ್ಮಾತ್ ಅಷ್ಟಣ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಇರದೇ ಹೋದ್ರೆ ಆಗ ಬ್ಯಾಂಕ್ ಪೆನಾಲ್ಟಿ ದಂಡವನ್ನು ಕೂಡ ಹಾಕಲಾಗುತ್ತೆ ಯಾವುದೇ ವಹಿವಾಟು ನಡೆಸದೆ ಹೋದ್ರೆ ಖಾತೆ ನಿಷ್ಕ್ರಿಯ ಕೆಲವು ಬ್ಯಾಂಕುಗಳು ಸತತ 3 ಅಥವಾ 6 ತಿಂಗಳು ಇದು ಬ್ಯಾಂಕ್ ಮೇಲೆ ನಿಶ್ಚಯವಾಗುತ್ತೆ ಯಾವುದೇ ವಹಿವಾಟು ನಡೆಸದೆ ಹೋದ್ರೆ ನಿಮ್ಮ ಖಾತೆಯನ್ನು ನಿಷ್ಕ್ರಿಯಗೊಳಿಸಲಾಗುತ್ತದೆ ಅದನ್ನ ಸಕ್ರಿಯಗೊಳಿಸಬಹುದಾದರೂ ಕೂಡ ಹೆಚ್ಚುವರಿ ಶುಲ್ಕ ಇತ್ಯಾದಿ ರಗಳೆಗಳು ಕೂಡ ಎದುರಾಗಬಹುದು 3-4 ಬ್ಯಾಂಕ್ ಖಾತೆಗಳಿದ್ರೆ ಹೇಗೋ ನಿಭಾಯಿಸಬಹುದು ಇನ್ನೂ ಹೆಚ್ಚಿನ ಬ್ಯಾಂಕ್ ಅಕೌಂಟ್ಗಳಿದ್ರೆ ಕೆಲ ಖಾತೆಗಳು ಕಣ್ ತಪ್ಪಿಸಿ ಬಿಡಬಹುದು ಒಂದೊಂದು ಬ್ಯಾಂಕಿನಲ್ಲೂ ಒಂದೊಂದು ಶುಲ್ಕ ನೀತಿ ಹೌದು ಕೆಲವು ಬ್ಯಾಂಕ್ ಸೇವೆಗಳನ್ನ ಉಚಿತವಾಗಿ ಪಡೆಯಬಹುದು ಮತ್ತೆ ಕೆಲವು ಸೇವೆಗಳಿಗೆ ಶುಲ್ಕವಿರುತ್ತೆ ಒಂದೊಂದು ಬ್ಯಾಂಕಿನಲ್ಲೂ ಈ ಶುಲ್ಕ ನೀತಿಗಳು ಬೇರೆ ಬೇರೆ ರೀತಿ ಇರುತ್ತೆ ಅದರೊಂದಿಗೆ ನೀವು ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ಹೊಂದಿದ್ರೆ ಆ ಎಲ್ಲ ಬ್ಯಾಂಕುಗಳ ಶುಲ್ಕ ನೀತಿಗಳ ಮೇಲೆ ಕಣ್ಣಾಡಿಸುವುದು ಕಷ್ಟ ಸಾಧ್ಯ ಈ ಶುಲ್ಕಗಳು ಅಲ್ಪ ಪ್ರಮಾಣವಾದರೂ ಎಲ್ಲ ಖಾತೆಗಳಿಂದ ಆಗುವ ಶುಲ್ಕ ತುಸು ದೊಡ್ಡ ಮೊತ್ತವೇ ಆಗಬಹುದು ಆದ್ದರಿಂದ ನಿಮ್ಮ ಬ್ಯಾಂಕ್ ಖಾತೆ ಇರುವ ಬ್ಯಾಂಕಿನಿಂದ ಅಂದ್ರೆ ಯಾವ್ಯಾವುದಕ್ಕೆ ಶುಲ್ಕ ಇದೆ ಎನ್ನುವ ಪೂರ್ಣ ಪಟ್ಟಿ ತಿಳಿಸಿಕೊಳ್ಳುವುದು ಒಳ್ಳೆಯದು ಅಂತ ಹೇಳಲಾಗುತ್ತದೆ